ಫ್ರೆಂಡ್ಸ್, ಇಲ್ಲಿ ಕಾಯಿ ಒಬ್ಬಟ್ಟು ಮಾಡ್ತಾ ಇದ್ದೀನಿ ನಾನು. ಅದು ಎರಡು ಕಾಯಿದು ತುರಿ ತೆಗೆದಿಟ್ಕೊಂಡಿದ್ದೀನಿ, ತುರಿದ್ಬಿಟ್ಟು. ಇದು ಒಂದು ದೊಡ್ಡ ಉಂಡೆ ಬೆಲ್ಲ ಸಿಗುತ್ತಲ್ಲ, ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ದೊಡ್ಡ ಈ ಸೈಜ್ದು ಉಂಡೆ ಬೆಲ್ಲ, ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದು ಎರಡು ಕಾಯಿದು ಕಾಯಿ ತುರಿ ಫ್ರೆಂಡ್ಸ್. ಅದು ಮತ್ತು ಒಂದು ನಾಲ್ಕು ಏಲಕ್ಕಿ ಕಾಯಿ ಇಟ್ಕೊಂಡಿದ್ದೀನಿ. ಇದು ಮೈದಾ, ಅದೇ ಸೇಮ್ ಬ್ರ್ಯಾಂಡೇ, ಕಟ್ ಮಾಡಿ ಹಾಕೋತಾ ಇದ್ದೀನಿ. ಈಕ್ವಲ್ ಪ್ರಪೋರ್ಷನಲ್ಲಿ ಹಾಕೋತೀನಿ ನಾನು, ಚಿರೋಟಿ ರವೆನು ಸ್ವಲ್ಪ ಜಾಸ್ತಿನೇ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ ಅಂತ. ನಿಮಗೆ ಅಳತೆಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ನಾನು ಈಕ್ವಲ್ ಪ್ರಪೋರ್ಷನಲ್ಲಿ ಹಾಕೋತೀನಿ. ಧನಿಯಾ ಸಾರಿ ಮೈದಾನು ಮತ್ತು ಚಿರೋಟಿ ರವೆನು. ಸ್ವಲ್ಪ ಚಿಟ್ಕಿ ಉಪ್ಪು ಹಾಕ್ಕೊಂಡೆ, ಮತ್ತು ಅರಶಿನ ಪೌಡ್ರ್ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ. ಫಸ್ಟು ಒಂದು ಸ್ವಲ್ಪ ಕೈಯಲ್ಲಿ ಎಲ್ಲನೂ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ನೀರು ಹಾಕೊಂಡು ಕಲಿಸ್ಕೋತಾ ಇದ್ದೀನಿ ಫ್ರೆಂಡ್ಸ್. ಇದು ಚಿರೋಟಿ ರವೆ ಹಾಕಿರೋದ್ರಿಂದ ಸ್ವಲ್ಪ ನೀರು ಹಾಕಿ ಕಲಿಸಿದ್ರು ಪರವಾಗಿಲ್ಲ. ಆಮೇಲೆ ನೆಂದ ಮೇಲೆ ಒಂದು 10 ನಿಮಿಷ ಬಿಡ್ತೀವಲ್ಲ, ಕಾಲು ಗಂಟೆ ಬಿಟ್ಟಮೇಲೆ ನೆಂದ ಮೇಲೆ ಗಟ್ಟಿಯಾಗಿ ಬಂದಿರುತ್ತೆ. ತುಂಬಾ ನೀರು ತೆಳು ಮಾಡ್ಕೋಬೇಡಿ, ಹಾಕೊಂಡು ನೋಡ್ಕೊಂಡು ಕಲಿಸ್ಕೊಳ್ಳಿ. ನಾನು ಲಟ್ಸ ರೀತಿ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಗಟ್ಟಿಗೆ ಇನ್ನೊಂಚೂರು ನೀರು ಹಾಕ್ಕೊಂಡೆ, ತುಂಬ ಗಟ್ಟಿಯಾಗಿಬಿಟ್ಟಿತ್ತು ಅಂತ. ಒಂದು ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಮೇಲುಗಡೆ ಕಲಸಿ ಹಿಂಗೆ ಮಾಡಿ ಇಟ್ಬಿಡ್ತೀನಿ. ಒಂದು ಕಾಲು ಗಂಟೆ ಇಟ್ಬಿಟ್ರೆ ಸಾಫ್ಟಾಗಿ ಬಂದಿರುತ್ತೆ, ಆಮೇಲೆ ನಾವು ಎಷ್ಟು ಎಳಿತೀವಿ ಹಂಗೆಲ್ಲ ಬರುತ್ತೆ. ಅಲ್ಲಿ ಕಲಸಿ ಅಲ್ಲಿ ಮಾಡಬಾರ್ದು, ಕಲಸಿ ಇಟ್ಬಿಟ್ಟು ಒಂದು 10 ನಿಮಿಷ ಕಾಲು ಗಂಟೆನಾದ್ರು ಬೇಕೇ ಬೇಕು. ಇಟ್ಬಿಟ್ಟು ಕವರ್ ಮಾಡಿ ಇಡ್ತಾ ಇದ್ದೀನಿ. ಇವಾಗಿಲ್ಲಿ ಬೆಲ್ಲ ಕರಗಿಸ್ಕೋತಾ ಇದ್ದೀನಿ ಫ್ರೆಂಡ್ಸ್. ಇದು ಒಂದು ಚೂರು ಕಾಲು ಲೋಟನೂ ಇಲ್ಲ ಅಷ್ಟು, ಒಂದು 3 ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ನೀರು, ಯಾಕಂದರೆ ಕರಗಬೇಕಲ್ವ, ಇಲ್ಲಾಂದರೆ ಕಪ್ಪಗೆ ಬಂದ್ಬಿಡುತ್ತೆ ಬೆಲ್ಲ. ಒಂದು ಎರಡು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ನೀರು, ಅದೇ ನೀರು ಬಿಟ್ಕೊಳುತ್ತೆ ಕರಗ್ತಾ. ಇವಾಗ ಏಲಕ್ಕಿ ಕಾಯಿ ಸ್ವಲ್ಪ ಜಜ್ಜಿ ಹಾಕೋತಾ ಇದ್ದೀನಿ ಮಿಕ್ಸಿಗೆ, ಇಲ್ಲಾಂದರೆ ಹಂಗಂಗೆ ಇದ್ದುಬಿಡುತ್ತೆ. ಸಿಪ್ಪೆ ಸಮೇತನೇ ಜಜ್ಜಿಕೋತಾ ಇದ್ದೀನಿ ಒಂಚೂರು ಮೇಲೆ, ತುಂಬ ಏನು ಪುಡಿ ಮಾಡ್ಕೋತಾ ಇಲ್ಲ, ಸುಮ್ಮನೆ ಮೇಲೆ ಒಂಚೂರು ಜಜ್ಜಿಕೋತಾ ಇದ್ದೀನಿ. ಕಾಯಿ ಹಾಕೋತಾ ಇದ್ದೀನಿ ಕಾಯಿ ತುರಿ ಮಿಕ್ಸಿಗೆ. ನಾನು ಮೊದಲೆಲ್ಲ ಗ್ರೈಂಡರ್ಗೆ ಹಾಕಿ ನೈಸಾಗಿ ತುಂಬ ಫೈನ್ ಪೇಸ್ಟ್ ಥರ ಮಾಡ್ಕೊಂಡು ಮಾಡ್ತಾಯಿದ್ದೆ ಫ್ರೆಂಡ್ಸ್. ಇವಾಗ ಆ ಥರ ಎಲ್ಲ ಏನು ಬೇಡವೇ ಬೇಡ, ಈಸಿಯಾಗಿ ಮಿಕ್ಸಿನಲ್ಲೇ ಯಾವ ರೀತಿ ಮಾಡ್ಕೋಬೋದು ಅಂತ. ಇವಾಗ ನೋಡಿ ಇಷ್ಟು ಜಜ್ಕೊಂಡಿದ್ದೀನಿ, ಇದನ್ನು ಹಾಕೋತಾ ಇದ್ದೀನಿ ಏಲಕ್ಕಿನ. ಇವಾಗಾದರೆ ಪುಡಿಯಾಗಿರುತ್ತೆ. ಇವಾಗ ನೀರು ಹಾಕ್ದಂತೆಯೇ ಹಾಗೆ ಪಾಸ್ ಮಾಡಿ 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 ಮಿಕ್ಸಿಲಿ ಮತ್ತೆ ತೆಗಿ ಓಪನ್ ಮಾಡೋದು, ಮತ್ತೆ ಹಿಂಗೆ ಮಾಡೋದು, ಮಾಡಿ ಮಾಡಿ ಮಾಡ್ಕೊಳ್ಳೋದು. ಮಾಡ್ಕೊಂಡ್ರೆ ಈ ರೀತಿ ಬರುತ್ತೆ, ಇಷ್ಟು ರಫ್ ಇದೆ, ತುಂಬ ಫೈನ್ ಪೇಸ್ಟ್ ಆಗೋಲ್ಲ. ಇಷ್ಟಾದರೆ ಸಾಕು, ಇಷ್ಟಾದ್ರೂ ನಾವು ಹೆಂಗೆ ಎಳಿತೀವಿ ಹಂಗೆಲ್ಲ ಬರುತ್ತೆ ಫ್ರೆಂಡ್ಸ್ ತೆಳುಗೆ. ಮೊದಲು ಇದು ಮಾಡ್ಕೊಳ್ಳೋದೇ ಎಷ್ಟು ತುಂಬ, ಒಂದು ದಿನ ಎಲ್ಲ ಹಿಡಿಯೋದು ಅನಿಸ್ತಾ ಇತ್ತು ಗ್ರೈಂಡರ್ಗೆ ಹಾಕ್ಕೊಂಡು. ಅದು 1 ಅವರ್ ತೊಗೊಳ್ಳೋದು ಪೇಸ್ಟ್ ಮಾಡೋಕ್ಕೆ, ಅದನ್ನ ತೊಗೊಂಡು ಮತ್ತೆ ಪಾಕ ಥರ ಮಾಡಿಕೊಂಡು ಎಲ್ಲ ಮಾಡ್ತಾಯಿದ್ವಿ. ಇವಾಗ ಏನಿಲ್ಲ, ಈಸಿ ಮೆಥಡಲ್ಲಿ ಸೇಮ್ ಅದೇ ಥರನೇ ಬರುತ್ತೆ. ಇವಾಗ ಇದಕ್ಕೊಂದು 2 ಹಾಕೋತಾ ಇದ್ದೀನಿ, ಜಜ್ಜಿಕೊಂಡಿದ್ನಲ್ಲ ಅದನ್ನು ಏಲಕ್ಕಿನ, ಅದಕ್ಕೊಂದು 3 ಹಾಕಿದ್ದೆ, ಇದಕ್ಕೊಂದು 2 ಹಾಕ್ಕೊಂಡೆ. ಮತ್ತು ನೋಡಿ ಇದು ಕರಗಿದೆ ಬೆಲ್ಲ, ಬೆಲ್ಲ ಕರಗಿದೆ. ಇವಾಗ ಸೋಸ್ಕೋತಾ ಇದ್ದೀನಿ ಫ್ರೆಂಡ್ಸ್, ಮತ್ತೆ ಇನ್ನೊಂದು ಪಾತ್ರೆ ಏನಕ್ಕೆ ಅಂದ್ಬಿಟ್ಟು ಅಲ್ಲಿ ಕಾಯಿ ರುಬ್ಬಾಕೊಂಡಿದ್ನಲ್ಲ ಅದರೊಳಗಡೆ ಸೋಸ್ಕೋತಾ ಇದ್ದೀನಿ, ಯಾಕಂದರೆ ಅದನ್ನು ಮತ್ತೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಇದು ಮಾಡ್ಕೋಬೇಕು, ಅದಕ್ಕೆ ಫ್ರೈ ಮಾಡ್ಕೋಬೇಕು. ನೋಡಿ ಇವಾಗ ಅದನ್ನು ಒಂದೊಂದ್ಸಲ ಗ್ರೈಂಡ್ ಮಾಡಿದ್ದನ್ನು ಹಾಕ್ಕೊಂಡು ಪಾಕ ಆಗಿತ್ತಲ್ಲ, ಪಾಕನೂ ಸೋಸ್ಕೊಂಡಿದ್ನಲ್ಲ ಅದು ಎಲ್ಲ ಸೇರಿಸ್ಬಿಟ್ಟು ಬಾಣಲಿಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಅದು ಆ್ಯಕ್ಚುಲಿ ಅದು ಸ್ಕಿಪ್ ಆಗೋಗಿದೆ ಆ ವಿಡಿಯೋ, ಮಿಕ್ಸ್ ಮಾಡಿದ್ದು ನಾನು. ಚೆನ್ನಾಗಿ ಒಂದು 5 ನಿಮಿಷ ಫ್ರೈ ಮಾಡ್ಕೋಬೇಕು, ತುಂಬ ಹೊತ್ತೇನು ಪಾಕ ಥರನೂ ಬೇಡ. ಅದು ಕಾಯ್ದು ನೀರಿನಂಶ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು.
ಹಾಕ್ಕೊಂಡಿದ್ದೀನಿ. ಒಂದು 5 ಮಿನಿಟ್ಸ್ ತಗೊಳುತ್ತೆ ಫ್ರೆಂಡ್ಸ್ ಇದು, ಕಾಯಿದು ನೀರಿನ ಅಂಶ ಎಲ್ಲ ಹೋಗಿ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಬೆಲ್ಲದ ಜೊತೆಗೆ. ನೀವು ತಿರುಗಿಸ್ತಾ ಇರುವಾಗ ಗೊತ್ತಾಗ್ಬಿಡುತ್ತೆ ಸ್ವಲ್ಪ ಅಂಟು ಥರ ಬರ್ತಾ ಇರುತ್ತೆ, ಮಿಕ್ಸ್ ಆಗಿರುತ್ತಲ್ಲ ಚೆನ್ನಾಗಿ. ಹಂಗಾಗಿ ಅಷ್ಟಾದರೆ ಸಾಕು. ಫ್ರೆಂಡ್ಸ್ ಇದು ಇವಾಗ ಆಗಿದೆ, ಚೆನ್ನಾಗಿ ಹೊಂದ್ಕೊಂಡಿದೆ. ಮಿಕ್ಸ್ ಮಾಡ್ತಾ ಇದ್ರೆ ಅಂಟ್ಕೊಂಡಂಗೆ ಬರುತ್ತೆ ಅವಕ್ಕೆ ಜೊತೇಲಿ. ಇಷ್ಟಾದರೆ ಸಾಕು. ಆಗಿದೆ ಇವಾಗ. ಇವಾಗ ಒಂದು ದೊಡ್ಡ ಪ್ಲಾಸ್ಟಿಕ್ ಪೇಪರ್ ತಗೊಂಡಿದ್ದೀನಿ ಫ್ರೆಂಡ್ಸ್. ನೀವು ನೋಡಿ ಇವಾಗ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ. ಇದಕ್ಕೆ ಅಣ್ಕ ಕಲಿಸಿಟ್ಟಿದ್ನಲ್ಲ ಅದು, ಅದನ್ನು ತಗೋತಾ ಇದ್ದೀನಿ. ಅದು ತೊಗೊಂಡು ತಟ್ಟಿ ತೋರಿಸ್ತೀನಿ ಫ್ರೆಂಡ್ಸ್, ಯಾವ ರೀತಿ ಹೇಳಿದ್ರೆ ಹೆಂಗೆ ಬರುತ್ತೆ ಅಂತ ಅಂದ್ಬಿಟ್ಟು. ಹೂರ್ಣ ತಗೊಂಡು ಹಾಕೋತಾ ಇದ್ದೀನಿ. ಒಂದು ನಿಂಬೆಹಣ್ಣಷ್ಟು, ದೊಡ್ಡ ನಿಂಬೆಹಣ್ಣಷ್ಟು ಗಾತ್ರ ತಗೊಂಡಿದ್ದೀನಿ. ಸುತ್ತ ಹಿಂಗೆ ಕವರ್ ಮಾಡ್ಕೊಂಬರ್ಬೇಕು, ಆವಾಗ ಓಪನ್ ಆಗಲ್ಲ. ನೀಟಾಗೆ ಕವರ್ ಮಾಡಬೇಕು, ಒಂಚೂರು ಗ್ಯಾಪ್ ಕೊಡದಂತೆ. ಒಂಚೂರು ಆಯಿಲ್ ಹಚ್ಕೊಳ್ತಾ ಇದ್ದೀನಿ, ರೌಂಡ್ ಮಾಡಿಕೊಂಡು ಕ್ಲೀನಾಗಿ ಬಿಟ್ಕೋಬಾರ್ದು. ನೀಟಾಗಿ ನೋಡಿ ಇವೆಲ್ಲ ಏನಾದ್ರು ಮಾಡಬೇಕು, ಅಂಟಿಸ್ಬಿಡ್ಬೇಕು. ಅದೇ ಅರ್ಧ ಶೀಟ್ ಇರುತ್ತಲ್ಲ, ದೊಡ್ಡ ಶೀಟ್ ಅಲ್ವಾ, ಹಂಗಾಗಿ ಅದನ್ನೇ ಅರ್ಧ ಕವರ್ ಮಾಡ್ಕೋತಾ ಇದ್ದೀನಿ. ಇಲ್ಲಾಂದರೆ ಎರಡು ಇಟ್ಕೊಂಡ್ರೂ ಮೇಲೊಂದು ಇಟ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಎಳಿತಾ ಇದ್ದೀನಿ, ಈಸಿಯಾಗಿ ಬರುತ್ತೆ. ಹೆಂಗೆ ಎಳಿತೀವಿ ಹಂಗೆಲ್ಲ ಬರುತ್ತೆ ಈಸಿಯಾಗಿ. ನಾನೇನು ಕಾಯಿ ತುಂಬಾ ಫೈನ್ ಪೇಸ್ಟ್ ಮಾಡ್ಕೊಂಡಿರಲಿಲ್ಲ ಫ್ರೆಂಡ್ಸ್, ರಫ್ಫಾಗೆ ಮಾಡ್ಕೊಂಡಿದ್ದೆ. ಮಿಕ್ಸಿಲಲ್ವಾ ಹಿಂಗೆ ಮಾಡಿ ಮಾಡಿ ಒಂದು 2-3 ಸಲ ಹಿಂಗೆ ಮಾಡಿ ಮಾಡಿ ಹಾಕ್ಕೊಂಡಿದ್ದೆ. ಅಷ್ಟಕ್ಕೂ ನಾವು ಹೆಂಗೆ ಎಳಿತೀವಿ ಹಂಗೆಲ್ಲ ಬರುತ್ತೆ ನೋಡಿ. ಪೂರ್ಣ ಮಾಡ್ಕೊಂಡು ಫ್ರಿಜ್ಗಿಟ್ಕೊಂಡ್ಬಿಟ್ರೆ ಮೊದಲು ಹೋಗ್ಬೇಕು, ಅವಾಗ ಒಂದು ದಿನ ಎಲ್ಲ ಕೆಲಸ ಅನಿಸ್ತಾ ಇತ್ತು. ಬೇಕಂದಾಗೆಲ್ಲ ಈಸಿಯಾಗಿ ಮಾಡಿಬಿಡ್ತೀನಿ ಫ್ರೆಂಡ್ಸ್, ನಾನು ಅರ್ಧ ಗಂಟೆಲಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಬೇಯಿಸೋಕ್ಕೆ ಒಂದು ಸ್ವಲ್ಪ ಬೇಕಾದಾಗ ಬೇಯಿಸ್ಕೋಬೋದು ಫ್ರೆಂಡ್ಸ್, ಇದೇನು ಕೊಡಲ್ಲ ಟೇಸ್ಟಿಯಾಗಿ. ಆಮೇಲೆ ಬೇಯ್ತಾ ಇದೆ, ಹಾಕ್ಕೊಂಡು ಬರುತ್ತೆ ತುಂಬ ಚೆನ್ನಾಗಿ. ಈಗ ಸೈಡಲ್ಲಿ ಇನ್ನೊಂದು ತಟ್ಕೋತಾ ಇದ್ದೀನಿ. ಚೂರು ಬೇಕು ಅಂದರೆ ಆಯಿಲ್ ಹಾಕ್ಕೋಬೋದು ಮೇಲೆ ಒಂದೆರಡು ಡ್ರಾಪು, ಟೇಸ್ಟಿಯಾಗಿ ಬರುತ್ತೆ. ಇನ್ನೊಂದು ಒಬ್ಬಟ್ಟು ತಟ್ಟಕ್ಕೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡಿಟ್ಕೊಂಡು ಉಳಿದಿದ್ದು ಫ್ರಿಜ್ಗೆ ಹಾಕ್ಕೊಂಬಿಟ್ರೆ ನಮ್ಗೆ ಯಾವಾಗ ಬೇಕಂದ್ರೆ ಅವಾಗ ಮಾಡ್ಕೋಬೋದು, ಕೆಡಲ್ಲ. ಬೇಳೆ ಒಬ್ಬಟ್ಟು ಅಷ್ಟೇ, ಫ್ರೈ ಮಾಡಿ ಚೆನ್ನಾಗಿ ಹೂರ್ಣ ಮಾಡಿ ಇಟ್ಕೊಂಡಿರ್ತೀನಲ್ಲ, ಅದನ್ನು ಹಂಗೇನೆ. ನಂಗೆ ಬೇಕಾದಾಗ ಬಿಸಿ ಬಿಸಿ ಅಲ್ಲಲ್ಲೇ ಹಾಕ್ಕೊಂಡು ತಿಂತೀವಿ ಫ್ರೆಂಡ್ಸ್. ಚೆನ್ನಾಗಿ ಫ್ರೈ ಮಾಡೋದ್ರಲ್ಲಿ ಇರುತ್ತೆ. ನೀವು ನೋಡಿ ಈ ಥರ ಮೇಲೆ ಮೇಲೆ ಹಿಂಗೆ ಮಾಡಿಕೊಂಡ್ರೆ, ಕವರ್ ಮಾಡಿಕೊಂಡ್ರೆ ಓಪನ್ ಆಗಲ್ಲ. ಈ ಥರ ರೌಂಡ್ ಮಾಡಿಕೊಂಡು ಮತ್ತೆ ಒಂದು ಸ್ವಲ್ಪ ಆಯಿಲ್ ಹಚ್ಕೊಂಡು ತೋರಿಸ್ತಾ ಇದ್ದೀನಿ. ಮೇಲೆ ಅಂದರೆ ನೀವು ಎರಡು ಶೀಟ್ ಇಟ್ಕೊಂಡು ಕೆಳಗೊಂದು ಮೇಲೊಂದು ಇಟ್ಕೊಂಡು ಆರಾಮಾಗಿ ನಿಮ್ಗೆ ಹೆಂಗೆ ಬೇಕೋ ಎಳೆದು ಬಿಡ್ಬೋದು ಫ್ರೆಂಡ್ಸ್. ಈಸಿಯಾಗಿ ತಟ್ಟೋದಕ್ಕಿಂತ ಇದು ಈಸಿ. ಲಟ್ಸೋದು ಈಸಿ, ಲಟ್ಸೋದು ಕಷ್ಟನೇ ಸ್ವಲ್ಪ. ಇದಕ್ಕೆಲ್ಲ ಲಟ್ಟಣಿಗೆ ಎಲ್ಲ ಆಯಿಲ್ ಹಚ್ಕೊಂಡು ಕುತ್ಕೋಬೇಕು ಲಟ್ಸ್ಕೊಂಡು. ಇದೇನು ಬೇಡ, ಸುಮ್ಮನೆ ಹಿಂಗೆ ಎಳೆದು ಬಿಟ್ರೆ ಸಾಕು. ಮತ್ತೆ ಇನ್ನೊಂದು ಮಾಡ್ಕೋತಾ ಇದ್ದೀನಿ. ನೋಡಿ ಎಷ್ಟು ದಪ್ಪ ಉಂಡೆ ಹಾಕ್ಕೋಬೇಕು, ಹೂರ್ಣನ ಹಾಕ್ಕೊಂಡು ನೀಟಾಗಿ ಕವರ್ ಮಾಡಿಕೊಂಡು ಒಂದ್ರ ಮೇಲೊಂದು ಹಿಂಗೆ ಕವರ್ ಮಾಡಿದ್ರೆ ಬಿಟ್ಕೊಳ್ಳಲ್ಲ. ಲಾಸ್ಟಲ್ಲಿ ಎಕ್ಸ್ಟ್ರಾ ಆದರೆ ಬೇಕಾದ್ರೆ ತೆಗ್ದಾಕ್ಬೋದು, ಇಲ್ಲಾಂದರೆ ಹಂಗೆ ಸುತ್ತ ಕೊಡ್ಬೋದು ಅಲ್ಲೇ.
ಸ್ವಲ್ಪ ಹಚ್ಕೋತೀನಿ ಅಷ್ಟೇ ಆಯಿಲು, ಜಾಸ್ತಿ ಏನೂ ಹಚ್ಕೋತಾ ಇಲ್ಲ. ಈ ಥರ ಉಂಡೆ ಮಾಡಿ ಇಟ್ಕೊಂಡು ನೀಟಾಗಿ ಎಳ್ದಿರ್ತೀನಿ ನೋಡಿ. ನಮ್ಗೆ ಎಷ್ಟಗ್ಲ ಬೇಕೋ ಅಷ್ಟಗ್ಲ ಎಳ್ಕೊಬೋದು ಫ್ರೆಂಡ್ಸ್. ಇದು ಇದು ಒಂದೇ ಶೀಟಲ್ಲಿ ಅರ್ಧ ಕವರ್ ಮಾಡಿರೋದಕ್ಕೆ ಈ ಥರ ಅನಿಸುತ್ತೆ. ಒಂದೇ ಡಬಲ್ ಶೀಟ್ ಮಾಡಿಕೊಂಡ್ರೆ ನೀವು ಈಸಿಯಾಗಿ ಎಳಿಬೋದು. ಈಸಿಯಾಗಿ ಮಾಡಿಬಿಟ್ಟೆ ಫ್ರೆಂಡ್ಸ್, ಗೊತ್ತೇ ಆಗಲಿಲ್ಲ ಒಬ್ಬಟ್ಟು ಕೆಲಸ ಅಂದರೆ. ಮೊದಲೆಲ್ಲ ತುಂಬ ಟೈಮ್ ತಗೋತಾ ಇದ್ದೆ. ಫ್ರೆಂಡ್ಸ್ ಲೈಕ್ಸ್ ಮಾಡಿ, ಶೇರ್ ಮಾಡಿ, ಮತ್ತು